ಹೈಕೋರ್ಟ್ ಇವತ್ತು ಮಧ್ಯಂತರ ಜಾಮೀನನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ಸೂಚನೆ ಕೊಟ್ಟಿತ್ತು. 48 ಗಂಟೆಯ ಒಳಗಾಗಿ ನೀವು ಲೋಕಾಯುಕ್ತರ ಮುಂದೆ ಹಾಜರಾಗಬೇಕು, ತನಿಖಾಧಿಕಾರಿಯ ಮುಂದೆ ಅಂತ. ಹಾಗಾಗಿ ಈಗ ಮಾಡಾಳ್ ವಿರೂಪಾಕ್ಷಪ್ಪ ತನಿಖೆಗೆ ಹಾಜರಾಗ್ತಾರೆ. 48 ಅವರ್ಸ್ ಲೆಕ್ಕ ತಗೊಂಡ್ರೆ ಇವತ್ತು ನಾಳೆ ನಾಡಿದ್ದು ಟೈಮ್ ಇದೆ, ನಾಡಿದ್ದು ಬೆಳಗ್ಗೆ ತನಕ. ಹಾಗಾಗಿ ಈಗ ಕಾಣಿಸ್ಕೊಂಡಿದ್ದಾರೆ ಅಂತಂದ ಮೇಲೆ ಬಹುತೇಕ ಹಾಜರಾಗಬಹುದು, ಹಾಜರಾಗಬೇಕಾಗುತ್ತೆ. ಇಲ್ಲ ಅಂತಂದರೆ ಜಾಮೀನು ರದ್ದಾಗುವಂತಹ ಸಾಧ್ಯತೆ ಇರುತ್ತೆ, ಕೊಟ್ಟಿರೋ ಜಾಮೀನು ರದ್ದು ಮಾಡ್ಬೋದು. ಆ ಒಂದು ಹೆದರಿಕೆಯ ಹಿನ್ನೆಲೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನವರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಇವತ್ತಾನೆ ಕಾಣಿಸ್ಕೊಂಡಿದ್ದಾರೆ. ಐ ಥಿಂಕ್ ಇವತ್ತೆಲ್ಲ ಅವ್ರ ಕಡೆ ಲಾಯರ್ನೆಲ್ಲ ಮೀಟ್ ಮಾಡಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಏನು ಎತ್ತ ಎಲ್ಲ ತಿಳ್ಕೊಂಡು ನಾಳೆ ಬೆಂಗಳೂರಿಗೆ ಬಂದು ಲೋಕಾಯುಕ್ತರನ್ನು ಭೇಟಿ ಮಾಡ್ಬೋದು. ಅದರಲ್ಲೂ ತನಿಖಾಧಿಕಾರಿಯನ್ನೇ ಭೇಟಿ ಮಾಡಬೇಕು ಐ ಒ ಅಂತ ಹೇಳಿದ್ದಾರೆ. ಹಾಗಾಗಿ ಐ ಒ ಭೇಟಿ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇಲ್ಲಾಂತಂದರೆ ಕೋರ್ಟ್ ಆದೇಶ ಉಲ್ಲಂಘನೆ ಆಗುತ್ತೆ, ಕಂಟೆಂಪ್ಟ್ ಆಗುತ್ತೆ, ಅದು ಬೇರೆ ಬೇರೆ ವಿಚಾರಗಳಿಗೆ ಎಡೆ ಮಾಡಿಕೊಡುತ್ತೆ.